ಪ್ರಬಲದ ಸರದಾರ ಮನ ಸೆಳೆವ ಸುಕುಮಾರ ಭರವಸೆಯ ಬೆಳಗ್ಗೆ ಹರಿಕಾರ ಪ್ರಗತಿಯ ಮಂತ್ರವನೇ ಜಪಿಸುವ ಗುರಿಕಾರ ಜನಪರವೇ ತಾಯತ್ರಿಗಳ ಒಂದು ಪ್ರೀತಿ ಏನು ಆಸ್ತಿ ಬೆಳಗುವಂತ ಸಂಬಂಧ ಕುಮಾರಗೌರ ಎಲ್ಲೋ ಹೋದ್ರೂ ಕೂಡ ತಲೆ ಮೇಲೆ ಕಳಶ ಹೊತ್ತು ಬಿಸಿಲಿರಲಿ ಚಳಿಯಿರಲಿ ಕಾಲಿಗೆ ಚಪ್ಪಲಿನೂ ಕೂಡ ಧರಿಸಿದ ತಾಯತ್ರಿಗಳು ವಿಶೇಷವಾದಂತ ಒಂದು ಸ್ವಾಗತ ಗೌರವವನ್ನ ಸಂಬಂಧ ಕುಮಾರಗೌರ ಮೇಲೆ ಇಟ್ಟಿರ್ತಕ್ಕಂಥದ್ದು ಈಗೇನು ಬಹುತೇಕ ಆರು ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದ್ರಗಳು ಯುವ ಸಮುದಾಯದ ಎಲ್ಲ ಯುವಕರು ಯುವತಿಯರು ಪಕ್ಷದ ಮೇಲೆ ಸನ್ಮಾನ್ಯ ದೇವೇಗೌಡರ ಮೇಲೆ ಕುಮಾರನ ಮೇಲೆ ಪುಟ್ಟರಾಜನ ಮೇಲೆ ನೀವು ಇಟ್ಟಿರ್ತಕ್ಕಂಥ ಒಂದು ಗೌರವ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರು ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯರು ಸನ್ಮಾನ್ಯ ಕುಮಾರಣ್ಣ ಅವರು 2023ಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದ್ರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತಕ್ಕಂಥ ಏನು 18ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ 7ಕ್ಕೆ 7 ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಬಾವುಟವನ್ನು ಹಾಕ್ಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಮುಖ್ಯಮಂತ್ರಿಯವರೇ ರೈತರುಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಏನು ನಮ್ಮನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ರೆ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಋಣ ಬಹುಶಃ ಇದು 100 ಜನ್ಮ ಎತ್ತುವಂದ್ರೂ ಕೂಡ ತೀರಿಸ್ಲಿಕ್ಕೆ ಆಗುದಿಲ್ಲ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕುಮಾರಣ್ಣ ಅವರಿಗೆ 64 ವರ್ಷ ವಯಸ್ಸಿವತ್ತು ಚಿಕ್ಕ ವಯಸ್ಸಲ್ಲ ಕುಮಾರಣ್ಣ ಅವರು ಈ ರಾಜ್ಯದ ಎರಡೂವರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಏನು ರೈತರ ಸಾಲವನ್ನು ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಕುಮಾರಣ್ಣ ಅವರು ಕೊಟ್ಟರು. ಕೇವಲ 16 ತಿಂಗಳಲ್ಲಿ ಒಂದು ಕಡೆ ಕಾಂಗ್ರೆಸ್ಸಿಗರ ಕಾರ್ಯಕ್ರಮವನ್ನು ಮುಂದುವರಿಸಬೇಕು, ಇನ್ನೊಂದು ಕಡೆ ಕುಮಾರಣ್ಣ ಅವರು ಆರ್ಥಿಕವಾಗಿ ಹಣವನ್ನು ಉಳಿಸಿ 26,000 ಕೋಟಿ ರೈತರ ಸಾಲವನ್ನು ಸಂಪೂರ್ಣವಾಗಿ ಕುಮಾರಣ್ಣ ಅವರ ಮನ್ನಾ ಮಾಡಿದ್ದಾರೆ. ಹಾಗಾದ ಮಾತ್ರಕ್ಕೆ ರೈತರುಗಳು ಮತ್ತೆ ಸಾಲಗಾರನಾಗ್ತಾ ಇಲ್ಲ ಅಂತಕ್ಕಂಥದ್ದಲ್ಲ, ಮತ್ತೊಮ್ಮೆ ಈ ಬಿಜೆಪಿಯ ಸರ್ಕಾರ ಆಡಳಿತಕ್ಕೆ ಗೊತ್ತಾಗಿದ್ದ ರೈತರುಗಳು ಬೆಳೆಯುವಂತ ಬೆಳೆಗೆ ಸರಿಯಾದಂತ ನಿಗದಿಯಾದಂತ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ, ಸರಿಯಾದಂತ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ತಾ ಇಲ್ಲ ಇವತ್ತು ರೈತರುಗಳು. ಇದನ್ನೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರಿಗಾಗಿ 10 ಹಲವಾರು ಕಾರ್ಯಕ್ರಮಗಳು ಅವರ ಯೋಜನೆ ಮುಖಾಂತರ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ಈ ಒಂದು ಹೋರಾಟಕ್ಕೆ ಸ್ವತಂತ್ರವಾದಂತ 5 ವರ್ಷಗಳ ಸರ್ಕಾರ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ರೆ 5 ಪರಿಸರದ ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತಗೊಂಡು ಬರಲಿಲ್ಲ ಅಂತಕ್ಕಂಥದ್ದಾದ್ರೆ ಈ ಪಕ್ಷ ಒಂದೇ ವಿಸರ್ಜನೆ ಮಾಡ್ತಾರೆ ಅಂತಕ್ಕಂಥ ಸವಾಲನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಸಂಬಂಧ ಕುಮಾರಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಸಲ್ಲಬೇಕು.
ಸರ್ಕಾರ ಜನತಾ ದಳದ ಸರ್ಕಾರ ನಿಮ್ಮ ಆಶೀರ್ವಾದದಲ್ಲಿ ಅಧಿಕಾರಕ್ಕೆ ಬಂದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕುತ್ತದೆ. 5 ವರ್ಷದ ಸರ್ಕಾರ ಇಡೀ ರಾಜ್ಯದಲ್ಲಿ ತರಬೇಕು ಅಂತ ಹೇಳಿ ಮುಂದಿನ ಸುಮಾರು 3 ದಿನಗಳ ಕಾಲ ಇನ್ನೂ ನಾನು 22 ಜಿಲ್ಲೆಯಲ್ಲಿ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ. ಈ ರಾಜ್ಯದಲ್ಲಿ ಸಂಪೂರ್ಣ ದೊರಕುತ್ತದೆ ಒಂದು ಆಶೀರ್ವಾದವನ್ನು ಜನತೆ ಅದಕ್ಕೆ ಪಡೆಯಲಿಕ್ಕೆ ಇಡೀ ರಾಜ್ಯದ ಜನತೆಯಲ್ಲಿ ಮನವಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೊರಟಿದ್ದೇನೆ. ಇದು ಒಂದು ಭಾಗ. ಇನ್ನೊಂದು ತಮ್ಮ ಗ್ರಾಮ ಮತ್ತು ಸುತ್ತಮುತ್ತಲ ಒಂದು 30 ಕೆರೆಗಳನ್ನು ನೀರು ತುಂಬಿರ್ತಕ್ಕಂಥದ್ದಕ್ಕೆ ಸರ್ಕಾರ ಹೋಗ್ತಾ ಇದೆ. ಸರ್ಕಾರ ಇನ್ನೇನು ನಾನು ರಾಜೀನಾಮೆ ಕೊಡಬೇಕು. ಇಲ್ಲಿ ನಮ್ಮ ಪುಟ್ಟರಾಯಣ್ಣ ಕತೆ ನನ್ನ ಹತ್ರ ಬಂದು ಅಣ್ಣ ನಾನು ಇನ್ನು ಸರ್ಕಾರ ಬಹಳ ದಿವಸ ಹೋಗುತ್ತೆ ಅಂತ ಹೇಳಿದ್ದೆ. ಸರ್ಕಾರ ಹೋದ್ರೆ ಮತ್ತೆ ನಾವು ನನ್ನನ್ನು ನಂಬಿ ನನಗೇನು ಮತ ಹಾಕಿರ್ತಕ್ಕಂಥ ನನ್ನ ಜನತೆಗೆ ಮತ್ತಿನ್ನ ಇನ್ನು ಎಷ್ಟು ವರ್ಷ ಕಾಯಬೇಕಾಗುತ್ತೋ. ಇದು ಒಂದು ಕೆಲಸ ಏನಾದರೂ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಬಿಟ್ಟು ಕ್ಲಿಯರ್ ಮಾಡಿಬಿಡೋ ಹೆಂಗ ನಮ್ಮ ಸುತ್ತಮುತ್ತಲಿ ನಮ್ಮ ಗ್ರಾಮದ ನಮ್ಮ ಸುತ್ತಮುತ್ತಲೂ ಮತ್ತು 30 ಹಳ್ಳಿಗಳಿಗೆ ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ದೇಶಕ್ಕೆ ಕಾಲದಲ್ಲಿ ಅನುಕೂಲ ಆಗ್ತಿದೆ ನಮ್ಮ ಜನಕ್ಕೆ. ಇದೊಂದು ದಯವಿಟ್ಟು ಮಾಡಬೇಡೋಣ ಅಂತ ಹೇಳಿ ಸರ್ಕಾರ ಹೋದ ಸಮಯ ಬಿಜೆಪಿ ಸರ್ಕಾರ ತೆಗೆದುಕೊಳ್ಳ ಎಲ್ಲ ರೀತಿಯ ಕುತಂತ್ರ ನಡೆಸಿದ್ದಾರೆ. ಆಗಲೂ ಸಹ ಪುಟ್ಟರಾಯಣ್ಣನ ಮನಸ್ಸು ಏನಿತ್ತು ಅದನ್ನು ಯೋಚನೆ ಮಾಡಿ. ನಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳಿಗಿಂತ ನಮ್ಮನ್ನು ಬೆಳೆಸಿರ್ತಕ್ಕಂಥ ಜನರಿಗೆ ನಾವು ಏನಾದರೂ ಅನುಕೂಲ ಮಾಡಬೇಕು ಅಂತ ಹೇಳಿ ಮತ್ತಿನ್ನೇನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ನಮ್ಮ ಜನ ಇನ್ನೆಷ್ಟು ವರ್ಷ ಕಾಯಬೇಕಾಗುತ್ತೆ ಅಂತ ಹೇಳಿ ನನಗೆ ಆ ಒಂದು ಸಂದರ್ಭದಲ್ಲಿ ಒತ್ತಡ ಹಾಕಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆರೆಗಳ ಅಭಿವೃದ್ಧಿಗೆ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಪಡೆದುಕೊಂಡಂತ ಹೇಳಿದೆ. ಅವರ ನಡವಳಿಕೆ ಅವರು ಯಾವ ರೀತಿಯಲ್ಲಿ ಜನಗಳ ಸೇವೆ ಮಾಡಬೇಕು ಅಂತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಏನೊಂದು ಕ್ರಿಯಾಶೀಲ ವ್ಯಕ್ತಿತ್ವ ಇದೆ ಅದನ್ನು ದಯವಿಟ್ಟು ಸುಖದಲ್ಲಿರುವ ಎಲ್ಲರಿಂದ ತಂದಿದ್ದಾಗಿದ್ದರು ದಯವಿಟ್ಟು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಸಮರ್ಥವಾದಂಥ ಜನಸೇವಕನಾಗಿ ನಿಮ್ಮ ಕುಟುಂಬದ ಒಬ್ಬ ಮಗನ ರೀತಿಯಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ಪ್ರತಿನಿತ್ಯ ನಿಮ್ಮ ಜೊತೆಯಲ್ಲಿ ಬರೆಯತಕ್ಕಂಥ ಒಬ್ಬ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪುತ್ರಾದವ್ರನ್ನ ತಾವು ಆಯ್ಕೆ ಮಾಡಿ ಈ ರಾಜ್ಯದಲ್ಲಿ ಒಬ್ಬ ಉತ್ತಮವಂತ ಜನಪ್ರತಿನಿಧಿಗೆ ಇವತ್ತು ನಾವು ಮೇಲ್ಕೋಟೆ ಜನ ಆಶೀರ್ವಾದ ಮಾಡಿದ್ದೇವೆ. ಈ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಇವತ್ತು ನಿಮಗೆ ಈ ಒಂದು ಗ್ರಾಮಕ್ಕೆ ನಾವು ಬಂದಾಗ ಸಭೆ ಇಷ್ಟೊಂದು ಅದ್ಭುತವಾದಂಥ ಸ್ವಾಗತ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳು. ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಕುಟುಂಬಗಳು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಮಾತು ಮುಗಿಸ್ತಾರೆ. ಜಯ ಕರ್ನಾಟಕ.